नमस्कार नईनेम बिग ब्रेकिंग न्यूज के स्वागत नानु पृथ्वीराज हारनहल्ली निन्ने महाविदाय नाले महा आय्के बीएसवै तोरेद पट्ट यार मुडिगे लिंगायतरिगे सिगुत्ता सीएम स्थान कौन बनेगा नेक्स्ट सीएम ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾಯಿತು ಯಡಿಯೂರಪ್ಪನವರ ಪರ್ವನೂ ಕೂಡ ಮುಗಿದಾಯಿತು ವಾಟ್ ನೆಕ್ಸ್ಟ್ ಅನ್ನೋದಕ್ಕಷ್ಟೇ ಈಗ ಉತ್ತರ ಸಿಗಬೇಕಾಗಿದೆ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆಗೆ ನಾಳೆ ಉತ್ತರ ಸಿಗುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಸಿಎಂ ಯಾರು ಅನ್ನುವಂತದ್ದಕ್ಕೆ ಯಾರಿಗೆ ಒಲಿಯಲಿದೆ ರಾಜ್ಯದ ಮುಖ್ಯಮಂತ್ರಿ ಪಟ್ಟ ರಾಜ್ಯದ ಮುಖ್ಯಮಂತ್ರಿ ಪಟ್ಟ ಅನ್ನುವಂತದ್ದು ಬರೀ ಆ ವ್ಯಕ್ತಿಗೆ ಸಂಬಂಧಪಡುವಂತದ್ದಲ್ಲ ರಾಜ್ಯಕ್ಕೆ ಸಂಬಂಧಪಡುತ್ತೆ ಅದರ ಜೊತೆ ಜೊತೆಗೆ ಆ ಪಕ್ಷದ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುವಂತ ಪಟ್ಟ ಆಗಿರುತ್ತೆ ನೆಕ್ಸ್ಟ್ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ನ್ಯೂಸ್ 18 ಕನ್ನಡದಲ್ಲಿ ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇಂದು ಅಥವಾ ನಾಳೆ ಕೇಂದ್ರದ ವೀಕ್ಷಕರು ಆಗಮನ ಆಗ್ತಾ ಇದೆ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಸಚಿವರಾಗಿರುವಂತ ಧರ್ಮೇಂದ್ರ ಪ್ರಧಾನ್ ಮತ್ತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಆಗಮಿಸುತ್ತಾರೆ ಇನ್ನ ರಾಜನಾಥ್ ಸಿಂಗ್ ಅವರು ಕೂಡ ಆಗಮಿಸುವಂತ ಸಾಧ್ಯತೆ ಇದೆ ಹಾಗೆ ರಾಷ್ಟ್ರೀಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಕೂಡ ಆಗಮಿಸುವಂತ ಸಾಧ್ಯತೆ ಇದೆ ನಾಳೆನೇ ಶಾಸಕಾಂಗ ಸಭೆಯನ್ನ ನಡೆಸಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಶಾಸಕಾಂಗ ಸಭೆಯಲ್ಲಿ ಸಿಎಂ ಅಭ್ಯರ್ಥಿ ಆಯ್ಕೆಯನ್ನ ಮಾಡಲಾಗುತ್ತೆ ಅಂದ್ರೆ ಅಲ್ಲಿ ಹೈಕಮಾಂಡ್ ತಂದಿರುವಂತ ಸಂದೇಶವನ್ನ ರವಾನಿಸಬಹುದು ಅಥವಾ ಇಲ್ಲಿರುವಂತ ಅಭಿಪ್ರಾಯವನ್ನ ಪಡೆಕೊಳ್ಳುತ್ತಾರೆ ಆ ಶಾಸಕರು ಹೇಳಿದ್ರು ಅಂತ ತಕ್ಷಣ ಅಲ್ಲಿ ಆಯ್ಕೆಯನ್ನ ಪ್ರಕಟ ಮಾಡೋದಿಲ್ಲ ಜಾತಿ ಲೆಕ್ಕಾಚಾರದಲ್ಲಿ ಸಿಎಂ ಅಭ್ಯರ್ಥಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ಕೇಂದ್ರದಿಂದ ಯಾರೆಲ್ಲ ಪ್ರಮುಖರು ಬರ್ತಾರೆ ವೀಕ್ಷಕರಾಗಿ ಇಲ್ಲಿ ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರ್ಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಧರ್ಣೇಶ್ ವಾಟ್ ನೆಕ್ಸ್ಟ್ ಅನ್ನೋದಕ್ಕಷ್ಟೇ ಈಗ ಉತ್ತರ ಸಿಗಬೇಕಾಗಿರುವಂತದ್ದು ರಾಜ್ಯದಲ್ಲಿ ಸೊ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಉತ್ತರವನ್ನ ಹುಡುಕುವಂತ ನಿಟ್ಟಿನಲ್ಲಿ ಕೇಂದ್ರದ ನಾಯಕರು ಇಲ್ಲಿಗೆ ಬರ್ತಾ ಇದ್ದಾರೆ ವೀಕ್ಷಕರಾಗಿ ಸೊ ಯಾರೆಲ್ಲ ಬರ್ತಾ ಇದ್ದಾರೆ ಅವರು ಬರ್ತಾ ಇರೋದಕ್ಕೆ ಅವರನ್ನೇ ಯಾಕೆ ಕರೆಸಲಾಗ್ತಾ ಇರುವಂತ ರೀಸನ್ ಹುಡುಕೋದಾದ್ರೆ ಏನು ಹೇಳಬಹುದು ಈಗ ರಾಜ್ಯದಲ್ಲಿ ಉಳಿದಿರುವಂತದ್ದು ಒಂದೇ ಪ್ರಶ್ನೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಅದನ್ನ ಆಯ್ಕೆ ಮಾಡಬೇಕು ಅದನ್ನ ಆಯ್ಕೆ ಮಾಡಬೇಕು ಅಂದ್ರೆ ಶಾಸಕರು ಆಯ್ಕೆ ಮಾಡಬೇಕು ಹೈಕಮಾಂಡ್ ಈಗಾಗಲೇ ನಿರ್ಧಾರಿತ ಆಗಿದೆ ಯಾರನ್ನ ಮಾಡಬೇಕು ಅಂತ ಆದ್ರೆ ಅದು ಶಾಸಕರ ಆಯ್ಕೆ ಅನ್ನುವ ರೀತಿಯಲ್ಲಿ ಆಗ್ಬೇಕು ಆ ಕಾರಣಕ್ಕೋಸ್ಕರ ನಾಳೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಅಂತ ಕೂಡ ತಿಳಿಬರ್ತಾ ಇದೆ ಸೊ ಈಗ ಆ ಶಾಸಕಾಂಗ ಪಕ್ಷದ ಸಭೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅಂತೇಳಿ ಕೇಂದ್ರದಿಂದ ವರಿಷ್ಠರು ಮತ್ತು ವೀಕ್ಷಕರು ಬರ್ತಾ ಇದಾರೆ ವರಿಷ್ಠರು ಅಂತಂದ್ರೆ ರಾಜನಾಥ್ ಸಿಂಗ್ ಬರುವ ಸಾಧ್ಯತೆ ಇದೆ ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಬರುವ ಸಾಧ್ಯತೆ ಇದೆ ವೀಕ್ಷಕರಾಗಿ ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಬರ್ತಾ ಇದಾರೆ ಧರ್ಮೇಂದ್ರ ಪ್ರಧಾನ್ ಅವರನ್ನೇ ಯಾಕೆ ವೀಕ್ಷಕರನ್ನಾಗಿ ಕಳಿಸಲಾಗ್ತಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಹಿಂದೆ ಧರ್ಮೇಂದ್ರ ಪ್ರಧಾನ್ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ರು ಹಾಗಾಗಿ ಅವ್ರಿಗೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಅದರಲ್ಲೂ ಕರ್ನಾಟಕ ಬಿಜೆಪಿಯ ನಾಯಕರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಮತ್ತೆ ಈಗಾಗಲೇ ಅವ್ರಿಗೆ ಸ್ನೇಹ ಸಂಪರ್ಕಗಳೆಲ್ಲವೂ ಇದಾವೆ ಅನ್ನುವ ಕಾರಣಕ್ಕೋಸ್ಕರ ಅವರನ್ನ ಕಳಿಸಲಾಗ್ತಾ ಇದೆ ರಾಜನಾಥ್ ಸಿಂಗ್ ಅವರು ಹಂಗಾಮಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಜೊತೆಗಿನ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅಫ್ಕೋರ್ಸ್ ಈಗ ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ದಾರೆ ಕನ್ವಿನ್ಸ್ ಮಾಡುವಂತದ್ದು ಏನು ಇಲ್ಲ ಅಂತ ಅನ್ಬಹುದು ಆದ್ರೆ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಆಗುವ ವಿಷಯದಲ್ಲಿ ಅವರ ಒಂದು ಒಪಿನಿಯನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಯಾರೋ ಕಿರಿಯ ನಾಯಕರು ಮಾತಾಡುವುದು ಅಷ್ಟು ಸೂಕ್ತ ಅಲ್ಲ ಎನ್ನುವ ಕಾರಣಕ್ಕೋಸ್ಕರ ಅವರ ಜೊತೆ ಒಳ್ಳೆ ಉತ್ತಮ ಸಂಬಂಧ ಇಟ್ಕೊಂಡಿರುವಂತಹ ರಾಜನಾಥ್ ಸಿಂಗ್ ಅವರನ್ನೇ ರೇಣುಕಾಚಾರ್ಯ ಅವರು ಮಾತನಾಡ್ತಿದ್ದಾರೆ ಮಾತಾಡ್ತೀನಿ ಧರ್ಣೇಶ್ ನಿಮ್ಮನ್ನ ರೇಣುಕಾಚಾರ್ಯ ಅವರ ಮಾತನ್ನ ಕೇಳೋಣ ಅವರು ಸ್ವತಃ ಹೇಳಿದ ಮೇಲೆ ನಾವು ಮಾತಾಡೋದು ತಪ್ಪಾಗುತ್ತೆ ಹಾಗಾಗಿ ಯಡಿಯೂರಪ್ಪ ಸಹ ಯಾರು ನನ್ನ ಬಗ್ಗೆ ಲಾಬಿ ನನ್ನ ಬಗ್ಗೆ ಮಾತಾಡಬಾರ್ದು ದೆಹಲಿಗೆ ಹೋಗಬಾರ್ದು ಅಂತ ಸ್ಪಷ್ಟವಾಗಿ ಯಡಿಯೂರಪ್ಪ ನಮ್ಮೆಲ್ಲರಿಗೂ ಸೂಚನೆ ಕೊಟ್ಟರು ಹಾಗಾಗಿ ನಮ್ಮ ನಾಯಕರ ಮತ್ತು ಪಕ್ಷದ ಆದೇಶವನ್ನು ನಾವೆಲ್ಲ ಪಾಲನೆ ಮಾಡ್ತೀವಿ ಸರ್ ಈಗ ಎಷ್ಟು ದಿನದಲ್ಲಿ ಮುಖ್ಯಮಂತ್ರಿ ಸಿಗ್ತಾರೆ ಅಂತ ಯಾಕಂತಂದ್ರೆ ರಾಜ್ಯದಲ್ಲಿ ಪ್ರವಾಹ ಒಂದ್ ಕಡೆ ಆದ್ರೆ ಕೋವಿಡ್ ಭೀತಿ ಇದ್ದೇ ಇದೆ ಹೀಗಾಗಿ ತುಂಬಾ ಲೇಟ್ ಅಂತೂ ಮಾಡ್ಲಿಕ್ಕಾಗಲ್ಲ ಎಷ್ಟು ದಿನದಲ್ಲಿ ಸಿಗ್ಬೋದು ಆದಷ್ಟು ಬೇಗ ನಿರ್ಣಯ ಮಾಡ್ತಾರೆ
ಗಮನಿಸ್ತಾ ರೇಣುಕಾಚಾರ್ಯ ಅವರ ಮಾತು. ರೇಣುಕಾಚಾರ್ಯ ಅಂತ ಬಂದಂತ ಸಂದರ್ಭದಲ್ಲಿ ರಾಮನ ಭಂಟ ಹನುಮಂತನ ರೀತಿಯಲ್ಲಿ ಯಡಿಯೂರಪ್ಪನವರಿಗೆ ರೈಟ್ ಹ್ಯಾಂಡ್ ಆಗಿ ಯಡಿಯೂರಪ್ಪನವರ ವಿರುದ್ಧ ಯಾರಾದ್ರೂ ಕೆಮ್ಮಿದ್ರು ಸಾಕು ರೇಣುಕಾಚಾರ್ಯ ಅವರ ರಿಯಾಕ್ಷನ್ ಇರ್ತಾ ಇತ್ತು. ಇವತ್ತು ರೇಣುಕಾಚಾರ್ಯ ಅವರ ಮುಖಚರ್ಯನ್ನ ಗಮನಿಸ್ತಾ ಇದ್ದೀರಾ, ರೇಣುಕಾಚಾರ್ಯ ಅವರು ತುಂಬಾ ಸಪ್ಪೆ ಮುಖ, ತುಂಬಾ ಬೇಜಾರಿನಲ್ಲಿದ್ದಾರೆ. ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿನ್ನೆ ಕೂಡ ಯಡಿಯೂರಪ್ಪನವರ ಜೊತೆ ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಅವರ ಕಣ್ಣೀರೇ ಇತ್ತು, ತುಂಬಾ ಬೇಜಾರಲ್ಲೇ ಇದ್ರು ರೇಣುಕಾಚಾರ್ಯ ಅವರು. ಮುಖ್ಯಮಂತ್ರಿ ಸ್ಥಾನಕ್ಕೆ